मंगल गौरी मधुवे ಇದೆಲ್ಲ ನೋಡ್ತಾ ಇದ್ರೆ ಇವರ ನನಗೆ ಒಂದು ಅದ್ಭುತವಾಗಿರತಕ್ಕಂತ ವಿಷಯ ಗೋಚರ ಆಗ್ತಾ ಇದೆ। ರಾಜೀವ್ ಅವರು ಐಪಿಎಸ್ ಆಫೀಸರ್, ಜವಾಬ್ದಾರಿಯುತ ಮನುಷ್ಯ, ಕಾನೂನೆಲ್ಲ ಗೊತ್ತಿರೋಕೆ 18 ವರ್ಷದ ಒಳಗಡೆ ಇರತಕ್ಕಂತ ಹುಡುಗಿನ ಮದುವೆ ಆಗಬಾರದು ಗೊತ್ತಿತ್ತು ಇವರಿಗೆ, ಆದರೂ ಹೇಗೆ ಮದುವೆ ಆದ್ರು ಮಂಗಳ ಗೌರಿನ? ಇವರಲ್ಲ ನನಗೆ ಹಿಂಗೆ ಅನ್ಸುತ್ತೆ, ಈ ಮಂಗಳ ಗೌರಿಯನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಗಂಡನ್ನ ಅರೆಸ್ಟ್ ಮಾಡಕ್ಕೆ ಹೋದ್ರು, ಅರೆಸ್ಟ್ ಮಾಡಿದ್ರು। ಹೆಣ್ಣಿನ ವ್ಯಾಮೋಹ, ಮಂಗಳ ಗೌರಿ ಕಣ್ಣಿದ್ದಿದ್ಲು ಆಫೀಸರ್ ಕಣ್ಣಿಗೆ, ಗಂಡನ ಕರ್ಕೊಂಡೋದ್ರು ಆಚೆ ಕಡೆ, ವಾಪಸ್ ಬರಲಿಲ್ಲ, ಗಂಡು ಹೆಣವಾಗಿಬಿಟ್ಟ, ಆತನ ಸಾವಿಗೆ ಇವ್ರು ಕಾರಣರಾದ್ರು। ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂತಂದ್ರೆ, ಇವ್ರಿಗೆ ಆ ಊರಿನ ಕಸ್ಟಮ್ ಗೊತ್ತಿತ್ತು, ಕಲ್ಚರ್ ಗೊತ್ತಿತ್ತು, ಅದನ್ನು ಇಲ್ಲಿ ಯೂಸ್ ಮಾಡ್ಕೊಂಡ್ರು। ಆ ಊರಿನ ಜನ ಎಲ್ಲ ಸೇರಿದ್ರು, ಗಂಡಿಲ್ಲದ ಮಂಗಳ ಗೌರಿಗೆ ಇವ್ರನ್ನ ಕಟ್ಟಿದ್ರು। ಇಷ್ಟು ಇವರ ಇದಕ್ಕೆಲ್ಲ ಕಾರಣ ಅನ್ನೋದ ಇವರ ಅನರ್, ಇವರ ವ್ಯಾಮೋಹ, ಹೆಣ್ಣಿನ ಮೇಲಿನ ವ್ಯಾಮೋಹ। ಅಬ್ಜೆಕ್ಷನ್ ಮೈ ಲಾರ್ಡ್, ವಿಚಾರಣೆ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ। ಅಬ್ಜೆಕ್ಷನ್ ಓವರ್ ರೂಲ್ಡ್, ಥ್ಯಾಂಕ್ ಯು ಯುವರ್ ಆನರ್। ವಿಚಾರಣೆ ಎಲ್ಲಿಂದ ಎಲ್ಲಿಗೆ ಹೋದ್ರು ಎಲ್ಲಿಗೆ ಬರಬೇಕು ಅಲ್ಲಿಗೆ ಬಂದೇ ಬರುತ್ತೆ, ಅದು ವಾಸ್ತವ ಯುವರ್ ಆನರ್। ಇವರು 18 ವರ್ಷದ ಒಳಗಿನ ಹುಡುಗಿಯನ್ನು ಮದುವೆನೂ ಆದರು, ಸಂಸಾರನೂ ಮಾಡಿದ್ರು, ಗರ್ಭಿಣಿನೂ ಮಾಡಿಬಿಟ್ರು। ಇದರಿಂದ ಗೊತ್ತಾಗುತ್ತೆ ಇವರ ಆನರ್ ಇವರ ಮನಸ್ಥಿತಿ ಎಂಥದ್ದು ಅಂತ, ಇವರು ಇಬ್ಬರು ಹೆಂಡತಿಯನ್ನು ವಿಚಾರಣೆ ಮಾಡಿದಾಗ ಗೊತ್ತಾಗಿದೆ। ಪಾಪ ಅತ್ಯಾಚಾರಕ್ಕೊಳಗಾದ್ಲಲ್ಲ ಶೀತಲ್, ಅವಳನ್ನ ವಿಚಾರಣೆ ಮಾಡಿದಾಗಲೂ ಗೊತ್ತಾಗಿದೆ। ನನಗನ್ನಿಸ್ತದೆ ಇವರ ಆನರ್ ಇವೆಲ್ಲ ರೀಸನ್ಸ್ಗಳನ್ನ ನೋಡ್ತಾ ಹೋದರೆ, ಈ ಸಾಕ್ಷಿಗಳ ಹೇಳಿಕೆಗಳನ್ನ ನೋಡ್ತಾ ಹೋದರೆ, ಇನ್ನೂ ಇವರಿಗೆ ಬೇರೆ ಬೇರೆ ಹೆಣ್ಣು ಮಕ್ಕಳ ಸಂಪರ್ಕ ಇರಬಹುದು ಅಂತ। ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ ಮಹಾಸ್ವಾಮಿಗಳೇ? ದಯವಿಟ್ಟು ನನಗೂ ಮಾತಾಡೋದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡಿ। ನಮ್ಮ ಪರವಾಗಿ ವಾದ ಮಾಡೋದಕ್ಕೆ ಲಾಯರ್ ಇರ್ಬೋದು, ಆದರೆ ನನ್ನ ಗಂಡನ ವಿಚಾರ ನನಗಷ್ಟೇ ಗೊತ್ತಿರೋಕೆ ಸಾಧ್ಯ ಅಲ್ವಾ? ನನ್ನ ಗಂಡ ನನ್ನನ್ನು ಮದುವೆ ಆಗಿದ್ರು, ನನ್ನ ಭವಿಷ್ಯ ಹಾಳಾಗಬಾರ್ದು, ನನ್ನ ಬದುಕು ಹಾಳಾಗಬಾರ್ದು ಅಂತ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಬಂದರು। ನಮ್ಮ ಅಪ್ಪ ಅಮ್ಮ ನನಗಿನ್ನೂ 18 ವಯಸ್ಸು ತುಂಬಿಲ್ಲ ಅನ್ನೋ ಕಾರಣಕ್ಕೆ ಈ ವಿಚಾರನ ಯಾರಿಗೂ ಹೇಳಬಾರ್ದು ಅಂತ ಹೇಳಿದ್ರು। ನಾನು ಆ ಮನೇಲೇ ಇದ್ದೆ। ಸರಿಯಮ್ಮ, ಹೇಗಿದ್ರಿ? ಒಬ್ಬ ಹೆಂಡತಿ ಥರ ಇದ್ರ ಅಥವಾ ಕೆಲಸದವ್ರ ಥರ ಇದ್ರ? ಒಬ್ಬ ಹೆಂಡತಿಯಾಗಿ ಮನೇಲಿ ಮಾಡಬೇಕಾಗಿರೋ ಎಲ್ಲ ಕೆಲಸನೂ ನಾನು ಮಾಡ್ತಿದ್ದೆ। ನಾನು ಅವ್ರ ಹೆಂಡತಿ ಅನ್ನೋದು ಅವ್ರಿಗೆ ಗೊತ್ತಿತ್ತು, ನನಗಷ್ಟೇ ಸಾಕಿತ್ತು। ಇದಿಷ್ಟು ನಾನು ಅವ್ರಿಗೆ ಮಾಡಿದ ಸೇವೆ। ಯಾಕೆ ಸಂಜು ಇಷ್ಟು ಗಾಬರಿಯಾಗಿ ಓಡ್ ಬರ್ತಾ ಇದ್ಯಾ? ಅಲ್ಲಿ ನಡೆದಿರೋ ವಿಚಾರನ ಕೇಳಿದ್ರೆ ನೀನ್ ನನ್ಗಿಂತ ಗಾಬರಿಯಾಗಿ ಓಡೋಗ್ತೀಯಾ? ಏನಾಯ್ತು ಸಂಜು? ಇನ್ನೇನಾಗ್ಬೇಕು, ನೀನೇ ಹೇಳ್ದೆ ತಾನೆ, ಮಂಗಳ ಗೌರಿ ಜೀವನದಲ್ಲಿ ಆಗಿರೋ ಅಷ್ಟು ಕತೆಗಳನ್ನ ಹೇಳ್ಬಿಟ್ರೆ ರಾಜೀವನ್ ಮೇಲೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ, ರಾಜೀವ ಕೆಟ್ಟ, ರಾಜೀವನ್ ಶಿಕ್ಷೆಗೆ ಸಹಾಯ ಆಗುತ್ತೆ ಅಂತ ಹೇಳ್ದೆ ತಾನೆ? ಹಾ, ಮಂಗಳ ಗೌರಿ ಎಲ್ಲಾ ವಿಚಾರನೂ ಹೇಳಿದ್ರೆ ಎಲ್ಲರ ತಲೆಗೆ ಬರೋದು ಅದೇ ತಾನೆ? ಅಲ್ಲೇ ನೀನ್ ನಡೆದಿದ್ದು, ಮಂಗಳ ಗೌರಿನ ತಪ್ಪು ಲೆಕ್ಕಾಚಾರ ಹಾಕಿದ್ದು। ಯೋಚನೆ ಮಾಡಬೇಡಿ, ಕೆಟ್ಟದ್ದು ಜಾಸ್ತಿ ದಿನ ಉಳಿಯಲ್ಲ, ನಾನಿದ್ದೀನಿ, ನಾನು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ। ಇದು ನಾನು ನಮ್ಮ ಮಗು ಮೇಲೆ ಮಾಡ್ತಾ ಇರೋ ಶಪಥ। ನೋಡ್ತಿದ್ದೀರಾ ತಾನೆ ಅವರ ಸೆಂಟಿಮೆಂಟ್ ಲವ್ ಕಣ್ಣೀರು ಇವರದೇ ಲವ್ ಸ್ಟೋರಿ ನಡೀತಿರಬೇಕಾದ್ರೆ ನಾನು ಮಧ್ಯ ಹೋಗಿ ನಂದು ಒಂದು ರೋಲ್ ಇದೆ ಅಂತ ಹೇಳಾ ನಡೀರಿ ಮೊದಲಿನಿಂದ ಹೊರಡೋಣ ಸ್ನೇಹ ನಿಂತಕೋ ಯಾ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಮಂಗಳಗೌರಿ ಅವರೇ ನಿಮ್ಮಂತ ಹೆಂಡತಿನ ಪಡೆಯೋದಕ್ಕೆ ನನ್ನನ್ನು ಕಾಪಾಡೋದಕ್ಕೋಸ್ಕರ ನಿಮ್ಮನ್ನ ಯಾಕ್ರಿ ಡೌನ್ ಮಾಡ್ಕೊಂಡ್ರಿ ಪೊಲೀಸ್ ಅಪ್ಪ ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಮತ್ತೆ ಮತ್ತೆ ನಾನು ಸಿಗೋದಕ್ಕೆ ಪುಣ್ಯ ಮಾಡಿದೆ ಅಂತ ಹೇಳಬೇಡಿ ನೀವು ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ನೋಡಿ ಮಂಗಳಗೌರಿ ಅವರೇ ನೀವು ಏನೇ ಹೇಳಿದ್ರು ಸತ್ಯ ಏನು ಅಂತ ನನಗೆ ಮಾತ್ರ ಗೊತ್ತು ಏನು ಸತ್ಯ ಪೊಲೀಸ್ ಅಪ್ಪ ನಾನು ನಿಮ್ಮ ಜೀವನಕ್ಕೆ ಬರ್ದೇ ಇದ್ದಿದ್ರೆ ನೀವು ಸಂತೋಷವಾಗಿ ಇರ್ತಿದ್ರಿ ಅಲ್ವಾ ನಾನು ನಿಮ್ಮ ಜೀವನಕ್ಕೆ ಬಂದಿರೋದ್ರಿಂದನೇ ನೀವು ಇಷ್ಟೊಂದೆಲ್ಲ ಕಷ್ಟ ಪಡ್ತಿರೋದು ನೀವು ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ನೀವು ನನಗೆ ಸಿಕ್ಕಿರೋದು ಪುಣ್ಯ ಅಂತಿದ್ರಲ್ವಾ ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಗ್ನಿ ಪ್ರವೇಶ ಮಾಡು ಅಂದ್ರು ಮಾಡ್ಬಿಡ್ತೀನಿ ಹಲೋ ಹೌದಾ ಸರಿ ನೋಡ್ತೀನಿ ಏನ್ರಿ ಏನಾಯ್ತು ಟಿವಿಲಿ ಏನೋ ಬರ್ತಿದೆಯಂತೆ ನೋಡಿ ಅಂತ ಮ್ಯಾನೇಜರ್ ಕಾಲ್ ಮಾಡಿದ್ರು ಇನ್ನೇನು ಅದೇ ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ ನಾವಾದರೂ ಎಷ್ಟು ಅಂತ ಕೇಳಿಸ್ಕೊಳ್ಳೋದು ವಾಣಿ ಅದೇ ವಿಚಾರ ಆದರೂ ಕೇಳಿಸ್ಕೊಳ್ಳೋದು ಅನಿವಾರ್ಯ ಯಾಕಂದರೆ ಹೊರಗಿನ ಜಗತ್ತು ಏನು ಮಾತಾಡ್ತಿದೆ ಅಂತ ನಾವು ತಿಳ್ಕೋಬೇಕಲ್ವಾ ನಮಸ್ತೆ ವೀಕ್ಷಕರೇ ಇವತ್ತಿನ ವಿಶೇಷ ಕಾರ್ಯಕ್ರಮ 3 Roses ಇದು ಒಂದು ವಿಶೇಷ ಕಥೆಯಲ್ಲ ವಿಶೇಷವಾದ ಸತ್ಯಕಥೆ ಅವನು ಖಡಕ್ ಪೊಲೀಸ್ ಆಫೀಸರ್ ಅಪರಾಧಿಗಳಿಗೆ ಅವನು ಅಂದ್ರೆ ಸಿಂಹ ಸ್ವಪ್ನ ಅಭಿಮಾನಿಗಳ ಸಂಘ ಹುಟ್ಟಿಕೊಂಡಿರುವ ಏಕೈಕ ಪೊಲೀಸ್ ಆಫೀಸರ್ ಕೂಡ ಅವರೇ ಆದ್ರೆ ಅವರು ಮಾಡಿದ್ದೇನು ಇಬ್ಬರ ಹೆಣ್ಣಿನ ಮುದ್ದಿನ ಗಂಡ ಅಪ್ರಾಪ್ತ ಒಬ್ಬಳನ್ನ ಮದುವೆಯಾಗಿ ಅವಳ ಜೊತೆ ಸಂಸಾರ ಮಾಡಿ ಅವಳನ್ನು ಗರ್ಭಿಣಿಯಾಗುವ ಹಾಗೆ ಮಾಡಿ ಇನ್ನೊಬ್ಬಳನ್ನು ಮದುವೆಯಾಗಿ ಅವಳೂ ಸಾಲದು ಅಂತ ಮೂರನೇ ಹೆಣ್ಣನ್ನ ಅತ್ಯಾಚಾರ ಮಾಡಿದ ಈ ಮಹಾನುಭಾವನ ಅಸಲಿ ಕತೆ ಈ ಕಾರ್ಯಕ್ರಮನ ನಾವು 3 Roses ಅಂತ ಹೇಳಿದ್ವಿ ಆದರೆ ರಾಜೀವ್ ಅವರ ಒಂದೊಂದು ಕತೆ ಕೇಳ್ತಾ ಹೋದ ಹಾಗೆ ಕಾರ್ಯಕ್ರಮದ ಹೆಸರು ರೋಸ್ ಗಾರ್ಡನ್ ಅಂತ ಮಾಡಬೇಕಾಗಿತ್ತು ಅನ್ನಿಸ್ತಾ ಇದೆ ಬಾಲಕೃಷ್ಣ ಅವರೇ ಈ ವಿಚಾರದ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಇದು ಸಾಮ್ರಾಜ್ಯಶಾಹಿ ಶಕ್ತಿಗಳ ಪಿತೂರಿಗಳಿಂದ ಸ್ಥಾಪಿತವಾದ ದುರುದ್ದೇಶದ ಮಾನಸಿಕತೆಯಿಂದಾಗುವ ಅಪರಾಧಗಳು ಈ ಅಪರಾಧಗಳ ಹಿಂದೆ ಇರೋದು ಕಾರ್ಪೊರೇಟ್ ಮನಸ್ಥಿತಿ ನಾವು ಗಮನಿಸ್ತಾ ಇದ್ದೀವಿ ಯಾವತ್ತೋ ಇಂಥ ಅಪರಾಧಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ಇಲ್ಲಿನ ಜನವಿರೋಧಿ ಸರ್ಕಾರ ಮಾಡ್ತಿದೆ ಇಲ್ಲಿ ರಿಮೋಟ್ ಅಲ್ಲಿ ಯಾಕೆ ಪ್ರೋಗ್ರಾಮ್ ಬೇಜಾರಾಯ್ತಾ ಮತ್ತಿನ್ನೇನು ಅಲ್ಲ ದೇವಿ ನಾವೇನಾದ್ರೂ ಕೋರ್ಟ್ಗೆ ಯಾವ್ದಾದ್ರು ಕೇಸ್ ಬಗ್ಗೆ ವಾದ ಮಾಡೋಕೆ ಹೋಗೋದಕ್ಕಿಂತ ಮೊದಲು ಇಡೀ ಕೇಸ್ನ ಸ್ಟಡಿ ಮಾಡ್ತೀವಿ ಬೇರೆ ಬೇರೆ ರೆಫರೆನ್ಸ್ಗಳನ್ನೆಲ್ಲ ನೋಟ್ ಮಾಡ್ಕೊಳ್ತೀವಿ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಇಂಥದ್ದೇ ಕೇಸ್ ಬಗ್ಗೆ ಏನೇನು ತೀರ್ಪು ಕೊಟ್ಟಿದ್ದಾರೆ ಅವನ್ನೆಲ್ಲವನ್ನೂ ನಾವು ತಗೊಂಡ್ಬರ್ತೀವಿ ಇವ್ರು ನೋಡಿ ಇದರಲ್ಲ ಪ್ಯಾನಲ್ ಡಿಸ್ಕಷನ್ ಅವರು ಇಲ್ಲಿ ಬರೋವರೆಗೂ ಯಾವ ವಿಷಯ ಅಂತ ಗೊತ್ತಿರಲ್ಲ ಬಂದ ಮೇಲೆ ಯಾವುದೋ ಒಂದು ವಿಷಯ ಸೃಷ್ಟಿ ಮಾಡ್ಕೊಂಡು ಅದು ಸುತ್ತಲೂ ಗಿರಿಕಿ ಹೊಡಿತಾರೆ ಅದಕ್ಕೆ ನನಗೆ ಕಿರಿಕಿರಿ ಆಗೋದು ನಿಮಗೆ ಕಿರಿಕಿರಿ ಆಗ್ತಾ ಇದೆ ಅಂದರೆ ನನಗೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ ಯಾಕೆ ಅಲ್ಲಿರೋ ಅಷ್ಟು ಜನ ನನ್ನ ಕ್ಲೈಂಟ್ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಪ್ರೇಕ್ಷಕರ ಅಭಿಪ್ರಾಯ ಕೇಳಿದ ತಕ್ಷಣ ಒಂದು ಕಾಲ್ ಬರ್ತಾ ಇದೆ ಹಲೋ ನಮಸ್ತೆ ಯಾರು ಮಾತಾಡ್ತಾ ಇರೋದು ನಾನು ಮಂಗಳ ಗೌರಿ ಅಂತ ರಾಜೀವ್ ಅವ್ರ ಹೆಂಡತಿ ಮಾತಾಡ್ತಿದ್ದೀನಿ ನೀವೇನು ಮಾತಾಡಬೇಕು ಅಂತ ಇದ್ದೀರಾ ಸತ್ಯ ಮಾತಾಡಬೇಕು ಅಂತ ಇದ್ದೀನಿ ವೀಕ್ಷಕರೇ ರಾಜೀವ್ ಅವರ ಹೆಂಡತಿ ಏನೋ ಹೇಳಬೇಕು ಅಂತ ಇದ್ದಾರೆ ಹೇಳಿ ಮೇಡಮ್ ಇಲ್ಲಿ ಮಾತಾಡೋ ಉದ್ದೇಶ ನನಗಿಲ್ಲ ಮಧ್ಯಾಹ್ನ 3 ಗಂಟೆಗೆ ಸ್ತ್ರೀ ಶಕ್ತಿ ಸಮುದಾಯ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೀತಾ ಇದ್ದೀನಿ ಅಲ್ಲಿಗೆ ನೀವು ಬನ್ನಿ ದಯವಿಟ್ಟು ನೀವೆಲ್ಲರೂ ಆ ಕಾರ್ಯಕ್ರಮನ ನೋಡಿ ಹಾಗೆ ನನ್ನ ಪತ್ರಕರ್ತ ಮಿತ್ರರೇ ಮಧ್ಯಾಹ್ನ 3 ಗಂಟೆಗೆ ಸ್ತ್ರೀ ಶಕ್ತಿ ಸಮುದಾಯ ಭವನಕ್ಕೆ ನೀವೆಲ್ಲರೂ ಬನ್ನಿ ನಿಮ್ಮ ಎಲ್ಲ ಪ್ರಶ್ನೆಗೂ ನಾನು ನೇರವಾಗೇ ಉತ್ತರ ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ ರಾಜೀವ್ ಅವರ ಮೊದಲ ಹೆಂಡತಿ ಮಂಗಳಗೌರಿ ಅವರು ಪ್ರೆಸ್ ಮೀಟಿಗೆ ಕರೆದಿದ್ದಾರೆ. ನೋಡೋಣ ಅಲ್ಲೇನ್ ಮಾತಾಡ್ತಾರೆ ಅಂತ.